ಅಲ್ಪಸಂಖ್ಯಾತರನ್ನ ಓಲೈಸ್ತೀವಿ ಅಂತ ಮಾತಾಡುವಂತವ್ರೇನೇನೆ ಈ ಸರಿ ಯಾಕೆ ಟಿಪ್ಪು ಜಯಂತಿ ಮಾಡಕ್ ಹೋಗ್ಲಿಲ್ಲ? ಇದನ್ನು ಯೋಚನೆ ಮಾಡ್ಬೇಕಲ್ಲ. ಅಲ್ಲಿಗೆ ಎಲ್ರ ಮುಖಕ್ಕೂ ಕೂಡ ನೀವು ಏನು ಮಸಿ ಬಳ್ಕೊಂಡು ಓಡಾಡ್ತಿದ್ದೀರಿ. ನನಗೆ ಕೆ ಆರ್ ಪೇಟೆದಲ್ಲಿ ಮಾತಾಡ್ಬೇಕಾದ್ರೆ ಪುನಃ ಅಪ್ಪ ಮಕ್ಕಳು ಒಳದಕ್ಕೆ ಶುರು ಮಾಡ್ತಾರೆ, ಪುನಃ ಅಪ್ಪ ಮಕ್ಳು. ಆದ್ರೆ ನೀವ್ ಯಾವಾಗ್ಲೂ ಒಳುದೇ ಇಲ್ಲ ಅನ್ನೋದಾದ್ರೆ ನೀವು ಮನುಷ್ಯನೇ ಅಲ್ಲ ಅಂತ ಅರ್ಥ. ನೀನ್ ಗಳೂನೇ ಬರುವುದಿಲ್ಲ ಅಂದ್ರೆ ನೀನ್ ಮನುಷ್ಯನೇ ಅಲ್ಲ ಅಂತ. ಯಾಕೆ ಅಂದ್ರೆ ರಾಗ ದ್ವೇಷಗಳಿರೋರು, ಭಾವನೆಗಳಿರೋರು, ಮನುಷ್ಯತ್ವ ಇರೋರು ಅಲ್ಲಲ್ಲಲ್ಲಲ್ಲೇ ಕರಗ್ತಾರೆ, ಅಳುತ್ತಾರೆ, ನಗುವಾಗಿ ನಗ್ತಾರೆ, ಖುಷಿಯಾಗಿರ್ತಾರೆ. ಎಲ್ಲ ಸಾರಿನೂ ನಾಟಕ ಆಡ್ಕೊಂಡಿರಕ್ ಆಗುದಿಲ್ಲ. ಸೊ ಹಾಗಾಗಿ ನಾವು ಈ ಸಾರಿ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸ್ಕೊಳ್ಳೇಬೇಕಾಗಿದೆ. ಮತ್ತೆ ಗೆಲ್ಲಿಸ್ಕೊಳ್ಳೋದ್ರಿಂದ ಆಗ ಲಾಭ ಏನು? ಕುಮಾರಸ್ವಾಮಿಗೂ ಸ್ಟಾರ್ ಚಂದ್ರಗೂ ಹೋಲ್ಕೆ ಮಾಡ್ಕೊಂಡು ನೋಡಕ್ ನಾನು ಹೇಳ್ತಾ ಇದ್ದೀನಿ. ಕುಮಾರಸ್ವಾಮಿ ಅವರು ಗೆದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರು ಕೇಂದ್ರದಲ್ಲಿ ನಾನ್ ರಿಕ್ವೆಸ್ಟ್ ಮಾಡ್ಕೊಳ್ಳುವಂತದ್ದು ಕೃಷಿ ಮತ್ತೆ ರಸಗೊಬ್ಬರ ಇವೆರಡು ಇವರಿಗೆ ಆ ಖಾತೆ ಸಿಗಲಿ ಅಂತ ನಾನು ಅನ್ಕೋತೀನಿ. ಕೃಷಿ ಮತ್ತೆ ರಸಗೊಬ್ಬರ ಎರಡರಲ್ಲೂ ನನಗೆ ನನ್ನ ಮಂಡ್ಯ ಜಿಲ್ಲೆಯ ಸ್ವಾರ್ಥ ಇದೆ, ನನ್ನ ಮಂಡ್ಯ ಜಿಲ್ಲೆಯ ರೈತರ ಸ್ವಾರ್ಥ ಇದೆ. ಈ ರೈತನ ಒಳ್ಳೇದಾಗಬೇಕು ಅನ್ನೋದಾದ್ರೆ ಕುಮಾರಸ್ವಾಮಿ ಅವರು ನೀವು ಗೆಲ್ಸಿದ್ರೆ ಅದೊಂದು ಮಂತ್ರಿಯಾಗಿ ನಮ್ಗೊಂದಷ್ಟು ಒಳ್ಳೆ ಕೆಲಸಗಳಾರ ಆಯ್ತದೆ. ಸ್ಟಾರ್ ಚಂದ್ರ ಗೆಲ್ಸಿದ್ರೆ ಏನಾಗ್ಬೋದು? ಏನು ಮಾಡ್ತೀನಿ ಅಂತಂದ್ರು ಚಲುವರಾಜ ಸ್ವಾಮಿ ತಗೋಬಿಟ್ಟು ಒಂದು ಮಾತು ಕೇಳ್ಕೊ ಬರ್ತೀನಿ ಅನ್ಬೋದು. ಅದಕ್ಕೆ ಅವಕಾಶನೂ ಕೊಡಬಾರ್ದು.